ಈಗ ಲೇಟ್ ಮಾಡಬಾರ್ದು, ಏನೇ ಲೇಟ್ ಮಾಡಬಾರ್ದು. ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡಬೇಕು. ಅವರ ಕುತಂತ್ರದಿಂದ ಇದು 20 ವರ್ಷದಿಂದ ನಡೀತಾ ಇದೆ. ಇದು ಹೊಸೇನಲ್ಲ. ಇಡಿ ಸಿಬಿಐನವರು ಎಲ್ಲ ಏನೇನು ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಇವರು ಅದನ್ನೇ ತಗೊಂಡು ಮಾಡ್ತಾರೆ, ಮಾಡಲಿ. ನಂದು ತೆರೆದ ಪುಸ್ತಕ, ಏನು ತೊಂದರೆ ಏನಿಲ್ಲ. ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನಂಗಾಗಿದೆ. ಏನು ನನಗೆ ವರ ಕೊಟ್ಟರು ಅವರು ಈ ಪಾದಯಾತ್ರೆ ಮಾಡಲಾಗಿ. ನಮಗೆ ಅವರ ವಿಚಾರಗಳನ್ನು, ಅವರ ಹಸುವೇನ, ಅವ್ರ ಅಧಿಕಾರದ ಏನು ಅವ್ರು ಮಾಡಿದ್ರಲ್ಲ ಅಕ್ರಮಗಳನ್ನು ಜನರ ಮುಂದೆ ಇಡಲಿಕ್ಕೆ ಒಂದು ಅವಕಾಶ ಅವರು ಮಾಡಿಕೊಟ್ಟರು. ಈಗ ತಮ್ಮ ಚಾಲೆಂಜ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ವಿಧಾನಸೌಧಕ್ಕೆ ಬರಬೇಕಾ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಬರಬೇಕಾ ಹೇಳಿ? ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ. ಅಸೆಂಬ್ಲಿ ಫಿಕ್ಸ್ ಮಾಡ್ತೀರಾ? ಅವರೇ ಫಿಕ್ಸ್ ಅಸೆಂಬ್ಲಿಲಿ. ಅವ್ರು ಬರೋಕ್ಕಾಗಲ್ಲ ಅಸೆಂಬ್ಲಿ ಒಳಗಡೆ. ಅವ್ರ ಅಣ್ಣನ ಗಿಣ್ಣನ ಕಳಿಸ್ಲಿ, ಬೇಕಾದ್ರೆ ಟಿ ವಿ ಚಾನಲ್ ಬೇಕಾದ್ರೆ ಬರ್ತಾರೆ. ಸರ್, ಪೌರಾಡಳಿತ ಇಲಾಖೆಯಿಂದ 14 ಜನ ಹಿರಿಯ ಅಧಿಕಾರಿಗಳನ್ನ ಒಂದ್ ದಿವಸಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್, ಇದು ಲಂಚದ ಆರೋಪ ಅಂತ ಕೇಳಿ. ಇಲಾಖೆಯಲ್ಲಿ ಮಂತ್ರಿಗಳಿಗೆ, ಈಗ ನಾನು ನನ್ನ ಇಲಾಖೆ ಇಲ್ಲಪ್ಪ, ಒಂದೇ 100 ಮಾಡ್ಬೋದು. ಒಂದ್ ದಿವಸಕ್ಕಿದೆ ಇತಿಹಾಸ ಅಂತ ಯಾರು ಹೇಳಿದ್ರು? 100 ಮಾಡ್ತೀವಿ, 100 ಮಾಡ್ಬೋದು. ಒಂದೇ ಒಂದ್ ದಿವಸಕ್ಕೆ ಇಲ್ಲಿ ನೋಡ್ರಿ, ಟೆಂಪ್ ಅಧಿಕ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡಕ್ಕೆ ಅವಕಾಶಗಳಿರ್ತದೆ. ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ, ಆ ಟೈಮ್ ಆದ್ಮೇಲೆ ಅವ್ರು ಮಾಡಿರ್ತಾರೆ. ಯಾವುದು ತಪ್ಪಲ್ಲ, ಯಾವುದೇ ಇಲಾಖೆ ಮಂತ್ರಿಗಳು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು. ಏ ನಿನ್ಗೇನೆ, ನೀನು ಆಳ್ತ ನಡೆಸೋ, ನಾವು ಆಳ್ತ ನಡೆಸೋ. ಆಡಳಿತಾತ್ಮಕ ನಿರ್ಧಾರಗಳು ಪಟ್ಟಿ ಕೊಡಕ್ ಕೇಳಪ್ಪ. ಅದು ಯಾವ ದಲಿತ ಕುಟುಂಬ? ಇವ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ಅದ್ಯಾವ ದಲಿತ ಕುಟುಂಬ ನಿಲ್ಸಕ್ ಕೇಳ್ರಿ ಅಲ್ಲಿ. ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದೀನಿ ಅಂತ ನಿಲ್ಸಕ್ ಕೇಳಿ. ಡಿ ಕೆ ಶಿವಕುಮಾರ್ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರೆ ಬಿಜೆಪಿ ಅವ್ರಿಗೆ, ಅವ್ರಿಗೆ ಅದೇ ಬೇಕಾಗಿರೋದು. ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಅರ್ಥ ಆಗ್ಬೇಕಲ್ಲ ನಿಮಗೆ, ಈ ಪಾದಯಾತ್ರೆಯಲ್ಲಿ ಮೂಡ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ. ಟ್ರಯಲ್ ಒಂದೊಂದು ಬರ್ತಾ ನೋಡಿ, ಮಾಧ್ಯಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ. ನಿಮಗೆ ಆದಂತ ಒಂದು ಹಕ್ಕಿದೆ. ಈಗ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ, ಮಾಧ್ಯಮ ಇದೆ, ಸೆಕ್ರೆಟರಿಯೇಟ್ ಇದೆ. ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರೂ ಕೂಡ ನಿಮ್ಮನ್ನ ನಾವು ಪಕ್ಕದಲ್ಲಿ ಕೂತ್ಕೋತೀವಿ. ನಿಮಗೆ ಗೌರವ ಕೊಟ್ಬಿಟ್ಟು ಯಾವಲ್ಲೂ ಕೂಡ ಈ ಬಿಜೆಪಿಯವರು ನಿಮ್ಮ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ, ಅದು ಖಂಡನೀಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು. ನಿಮ್ಮ ನಮ್ಮ ಆಚಾರ ವಿಚಾರಗಳನ್ನ ನೀವು ಪ್ರಚಾರ ಮಾಡಲಿಲ್ಲ ಅಂದ್ರೆ ನಾವ್ ಯಾರು ರಾಜಕಾರಣಿಗಳ ಕ್ರಮಾನು ಮಾಡಬೇಕು. ನೀವು ಆ ಪಕ್ಷದ ನಿಷೇಧ ಮಾಡಬೇಕು.